ಬಂದು ಯಾರು ಆಗ್ತಲ್ಲ, ಅದಕ್ಕೆ ಮತ್ತೆ ಮುನ್ಸಿಪಾಲಿಟಿನೋ ಪಂಚಾಯತಿನೋ ಅವ್ರು ಮಾಡಬೇಕಾಗ್ತದೆ, ಅವ್ರ ಕೆಲಸ ಅವ್ರು ಮಾಡ್ಬೇಕು ಅಂತ ಹೇಳೋದು ಉದ್ದೇಶ. ಮತ್ತು ಪ್ರತಿಯೊಬ್ಬ ನಾಗರಿಕರು ತಿಳಿದಂಥವ್ರಿಗೆ ಅವ್ರಿಗೆ ಇದ್ರೆ ತಮ್ಮ ಮನೆ ಸ್ವಚ್ಛಿಸ್ಕೊಂಡು ಎಲ್ಲರಿಗೂ ಇರ್ತದೆ, ಎಲ್ಲ ಇಡೀ ಮನೆಗಳನ್ನ ಏನಾಗಿಬಿಡ್ತಿತ್ತು ತಿಪ್ಪಿಗಳಾಗಿಬಿಡ್ತಿತ್ತು. ಇವಾಗ ನೀವಾಗಲೇ ಮಾತಿನ ಭರಾಟೆಯಲ್ಲಿ ಒಂದು ಮಾತು ಹೇಳಿದ್ರಿ, ಈ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯ ಔಷಧಿ ಉಪಚಾರಗಳು ಸಿಗ್ತಾ ಇಲ್ಲ ಅಂತ. ಇಂತಹ ಒಂದು ರೀತಿ ಕ್ಲಿಷ್ಟ ಸಂದರ್ಭದಲ್ಲಿ ಅದು ಸಿಗದೆ ಹೋದ್ರೆ ಬಡ ಕುಟುಂಬದವರಿಗೆ ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿ ತಯಾರಿ ಮಾಡ್ಕೊಬೇಕು ಅಂತ. ಅದಕ್ಕೆ ಹೇಳ್ತೀನಿ ನಿಮ್ಗೆ, ಅದಕ್ಕೆ ನಿಮ್ಗೆ ಉತ್ತರ ಅಲ್ಲೇ ಇತ್ತು, ನೀವು ಸ್ವಲ್ಪ ಮರ್ತಿರ್ಕಂತದನ್ನ. ಉತ್ತರ ಏನಪ್ಪ ಅಂದ್ರೆ, ಅಲ್ಲಿಯ ಸಂಬಂಧಿಸಿದ ಮೇನ್ ಡಾಕ್ಟರ್ ಏನಿರ್ತಾರೆ ಅದು ಅವ್ರ ಡ್ಯೂಟಿ. ಮೆಡಿಸಿನ್ ಅದನ್ನು ಇಲ್ಲ, ಎಷ್ಟು ಅದ, ಎಷ್ಟು ಪೇಷಂಟ್ಸ್ ಬರೀತಾರೆ, ಎಷ್ಟು ನಿಮ್ಗೆ ಮುಟ್ಟದ, ಎನ್ಕ್ವೈರ್ ಮಾಡ್ಬೇಕು. ಇದು ಅವ್ರ ಕರ್ಮ ಧರ್ಮ, ಅವರ ಮಾಡಲ್ರು ಹೇಳಿದ್ರು ಅನ್ನೋದು ಬಹಳ ದೊಡ್ಡ ಆರೋಪ. ಜನಸಾಮಾನ್ಯ ಆರೋಪ ಹೇಳ್ತಾ ಇದ್ದೀನಿ ನೀವು, ಯಾರು ರೋಗಿಗಳೋಗಿರ್ತಾರಲ್ಲ ಅವ್ರು ಅವ್ರು ನೋಡ್ರಿ. ಒಂದು ಸಹಜ ಉದಾಹರಣೆ ಎಲ್ಲರೂ ಗೊತ್ತಿದ್ದಂತೆ, ಓಪನ್ ಸೆಕ್ರೆಟರಿ ಅವರು ಇಲ್ಲೇ ನಮ್ಮ ಯಾವುದೋ ಹಾಸ್ಪಿಟ್ಲಲ್ಲಿ ಸಹಜವಾಗಿ ಹೆರಿಗೆ ಒಂದು ವಿಷಯ ತೊಗೊಂಡ್ರು, ಹೆರಿಗೆ ವಿಷಯಕ್ಕೆ ಆದರೆ ಸಹಜವಾಗಿ ಹೆರಿಗೆ ಮಾಡಿ ಸರಿಗೆ ಆಗ್ತಿರ್ತದೆ ಅಂತ ಆಸೆ ಆಡ್ದವ್ರು. ಇಲ್ಲಿ ಯಾವ್ದು ಅವ್ರಿಗೆ ಗೌರವಿಸ್ಬೇಕು, ಅದರಲ್ಲೂ ಗೌರ್ಮೆಂಟ್ ಸಹಾಯ ಇಲ್ಲ. ಅವ್ರು ಸತ್ ಸಜೆಷನ್ ಮಾಡ್ತಾರಂದ್ರೆ ನೀವು ಜಲ್ದಾಗೆ ಏನು ಮಾಡ್ರಿ, ಸಿಸರಿನ ಮಾಡೋದು ಸರಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ, ಹೊಡಕು ನೀರು ತುಂಬಿದೆ, ಮತ್ತೆನಾಗಿದ್ದ, ಭಯ ಅದ, ನೀವು ಉಳಿದಿಲ್ಲ, ನಿಮ್ಮ ಬಿ ಪಿ ಲೋ ಅದ, ಹೆಚ್ಚದ, ಏನೇನು ಹೇಳಿ ಅವ್ರ ಕಾಲ ಕೇಳೋದು. ಪಾಪ ಸಹಜವಾಗಿ ಆಗುತ್ತೆ ಅನ್ನೋದು ಕ್ರಿಯೆಗೆ ಸಹಿತ ಇವರು ಸಿಸರಿನ ಮಾಡಿ ಅದಕ್ಕೆ ಒಂದರಿಂದ ಐದರಿಂದ 10,000 ತೊಗೊಳ್ತಾರೆ. ಇದು ಅಲ್ಲಿ ಡಾಕ್ಟ್ರಿಗೆ ಗೊತ್ತಿಲ್ವಾ, ಇಂಥದ್ದು ಅನೇಕ. ಇನ್ನು ಇನ್ನುಳಿದಂತೆ ನೆಗಡಿ ಕೆಮ್ಮಿಗೆ ಸಹಜ ಯಾವುದೋ ಕ್ರೋಶನ್ ಕ್ರೋಶನ್ ಕೊಡ್ತಾರೆ, ಕಳಿಸ್ತಾರೆ. ದೊಡ್ಡ ರೋಗಿದ್ದರೆ ನೀವು ರೆಕ್ಷನ್ ತಗೊಂಬರ್ರಿ, ನೀವು ಮತ್ತೊಂದು ತೊಗೊಂಬರ್ರಿ, ಅಥವಾ ಈ ಔಷಧ ತೊಗೊಂಬರ್ರಿ, ಇಂಜೆಕ್ಷನ್ ಹಾಕ್ಲಿದ್ದು ಅಂದರೆ ಹೊರಗಿನ ತೊಗೊಂಬರ್ರಿ ಅನ್ನೋಂಥದ್ದು ನಾವು ನೋಡಿದ್ದೀವಿ. ಅದನ್ನು ಸ್ವತಃ ನಮ್ಮೇಲೆ ಅನುಭವ ಆಗಿದೆ ಅಂತ ಪ್ರಯೋಗ ಆಗಿದೆ. ಇದು ಎಲ್ಲ ರೋಗಿಗಳು ಸಾರ್ವಜನಿಕ ಆಸ್ಪತ್ರೆಗೆ ಹೋಗುತ್ತಿರುವಂಥವ್ರು ಎಲ್ಲರೂ ಅನುಭವ, ಇದು ನಮ್ಗೊಂದು ಅನುಭವ ಅಲ್ಲ, ಇದು ಓಪನ್ ಸೀಕ್ರೆಟ್ ಅಂತ ಅದಕ್ಕೆ ಹೇಳ್ತೇವೆ. ಮತ್ತು ಹಳ್ಳಿಗಳಂತೆ ಕೇಳುವಾಗಿಲ್ಲ, ಅಲ್ಲಿ ಬಿ ಎಮ್ ಎಸ್ ಅದರ ಉದ್ಯೋಗಗಳು ಪ್ರಶ್ನೆ ಮಾಡೋದಿಲ್ವಾ ಸರ್? ಹಾಗಿದ್ರೆ ಅಲ್ಲಿ ತಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥವ್ರು ಅಥವಾ ಯಾರೇ ಆಗಿರಲಿ, ನರ್ಸ್ ಆಗಿರಲಿ, ಸಿಸ್ಟರ್ಸ್ ಆಗಲಿ, ಡಾಕ್ಟರ್ಸ್ ಆಗಿರಲಿ, ಅವರು ಪ್ರಶ್ನೆ ಮಾಡೋದಿಲ್ವಾ ಹಾಗಿದ್ರೆ? ಅಥವಾ ಅವರು ಕಮಿಷನ್ಸ್ ಹೋಗ್ತಾ ಇರತ್ತೆ ಏನಂತ ಏನ ನೋಡ್ರಿ, ಕಮಿಷನ್ ಯಾರಿಗೆ ಹೋಗ್ತದೋ ಇಲ್ಲೋ ಅದರಲ್ಲಿ ಅದಕ್ಕೆ ಉತ್ತರ ಅವ್ರು ಕೊಡಬೇಕಾಗ್ತದೆ. ಬಟ್ ಅಲ್ಲಿ ನಡೀತಿರೋ ಘಟನೆಗಳ ಬಗ್ಗೆ ಹೇಳ್ತೀನಿ, ಆರೋಪಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಇದು ಕೇವಲ ಗೋಕಾಕ ಇದರ ಸಾರ್ವಜನಿಕ ಆಸ್ಪತ್ರೆ ಇರೋದಲ್ಲ, ಪಂಚಾಯತಿಗಳಲ್ಲಿ ಇದ್ದಂಥದ್ದು ಅಲ್ಲ, ಗ್ರಾಮ ಪಂಚಾಯತಿಯಲ್ಲಿ ಪ್ರಾಥಮಿಕ ಕೇಂದ್ರಗಳು ಇರ್ತವೆ ಅವು ಅಂತಲ್ಲ, ಎಲ್ಲ ಕಡೆನೂ ಇದು ನಡೆದದ್ದು. ಇದು ಇದನ್ನು ತಡಿಬೇಕಾಗಿತ್ತು ಅಂದ್ರೆ ಆ ಸಂದರ್ಭದಲ್ಲಿ ಮೇಲಾಧಿಕಾರಿಗಳು ಭಾಳ ಮುಖ್ಯ ಆಗ್ತಾರೆ. ಯಾಕಂದ್ರೆ ಅವ್ರು ಹೇಳಿದಂಗೆ ನಡೀತಿರ್ತದೆ, ಅವ್ರ ಫೈಂಡ್ ಇರ್ತದೆ. ಅವ್ರೇನು ಮಾಡ್ತಾರಂದ್ರೆ ಇಲ್ಲಿ ದವಾಖಾನೆಗಳಲ್ಲಿ ತಮ್ಮ ದವಾಖಾನೆ ಡ್ಯೂಟಿ ಡ್ಯೂಟಿ ಓವರ್ದಾಗ ಸಹ ಹೆಚ್ಚು ಕಡಿಮೆ ತಪ್ಪಿಸಿಕೊಂಡು ತಮ್ಮ ಪ್ರೈವೇಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಪೇಷಂಟ್ಗಳು ತೊಗೊಂಡು ಅಲ್ಲಿ ಹೋಗುವಂಥದ್ದು, ಇಲ್ಲಿ ಹೋಗೋದು ಹಂತದ ಆಗ್ತದೆ ಸಾರ್ವಜನಿಕ. ಮತ್ತು ಇನ್ನೊಂದು ಬೈರಂಗಲ್ಲಿ ಇರ್ಬೋದು, ಗುಕ್ಕೇರಿ ಇರ್ಬೋದು, ಎಲ್ಲೋ ಎಲ್ಲ ಕಡೆ ಇಲ್ಲ ಪರಿಸ್ಥಿತಿ ಅದು. ಕೇಳಿದ ತಕ್ಷಣ ಈಗ ಕೊಡು ಪೇಮೆಂಟ್ ನಮ್ಗೆ ಸಾಲಲ್ಲಪ್ಪ ಅಂತೇಳಿ ಅದ್ರ ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತ ಅವ್ರದ್ದು ಕ್ಲಿನಿಕ್ ಇದ್ದೇ ಇರ್ತದೆ, ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡುವಂಥದ್ದು ಇರ್ತದೆ, ಲ್ಯಾಬ್ ಇರ್ತದೆ, ಅವ್ರನ್ನ ಕಳಿಸ್ತಾ ಇರ್ತಾರೆ. ಮತ್ತು ಇಲ್ಲಿ ಏನಪ್ಪ ಅಂತ ಇನ್ನೊಂದು ನಿಮ್ಗೆ ತೊಂದರೆ ಇದೆ, ಇಂಥ ದಾವಣ ಹೋಗಿ ಚೆನ್ನಾಗಿದೆ ಡಾಕ್ಟ್ರು ಅಂತ. ಆ ಬಡವ್ರು ಎಲ್ಲಿ ಹೋಗ್ಬೇಕಿರಲ್ಲ, ಈಗ ಭಯ ಇದಕ್ಕೆ ಬಂದಂಥ ಹೆಣ್ಮಕ್ಳು, ತಮ್ಮ ಡೆಲಿವರಿ ಬಂದಂಥ ಹೆಣ್ಮಕ್ಳು ಅವ್ರಿಗೆ ಸಜೆಷನ್ ಕೊಡು ಬೇರೆ ಕಡೆ, ಅಲ್ಲಿ ಅವ್ರಿಗೆ ಇವ್ರು ಲಿಂಕ್ ಇರ್ತವೆ. ಇವುಗಳ ಬಗ್ಗೆನೂ ಸಹಿತ ಇವತ್ತು ನಮ್ಮ ಸರ್ಕಾರಗಳು ಕಾಳಜಿ ವಹಿಸ್ಬೇಕಾಗಿದೆ, ಅದ್ರ ಜೊತೆ ಶಾಸಕರು ಕಾಳಜಿ ವಹಿಸ್ಬೇಕಾಗಿದೆ. ಯಾಕಂದ್ರೆ ಶಾಸಕರು ತಂದಿರ್ತಾರೆ ಅವ್ರ ಡಾಕ್ಟರ್ನ, ಶಾಸಕರನ್ನ ಮತ್ತು ಅವ್ರ ಜೊತೆ ಮೇಲೆ ನಮ್ಮ ರಾಜಕೀಯ ವ್ಯಕ್ತಿಗಳು, ಅವ್ರದನ್ನೆಲ್ಲ ಕಾಳಜಿ ವಹಿಸಿದಾಗ ಮಾತ್ರ ಇವೆಲ್ಲ ಒಂದು ರೂಪ ಹಿಡಿತದೆ. ಅದಕ್ಕೆ ಈಗ ಯಾರು ಬ್ಲೇಮ್ ಮಾಡೋದು ಅಂತ, ಅದಕ್ಕೆ ಬಸವಣ್ಣವ್ರ ಹೇಳ್ತಾರೆ, ತಾಯಿಯೇ ಮೊಲೆ ಹಾಲು ವಿಷಯವಾದರೆ ಯಾರಿಗೆ ದೂರ ಹೋಗಿ ಅಂತ. ಅದಕ್ಕೆ ಸಂದರ್ಭದಲ್ಲಿ ಬೇಲಿಯೇ ಹೊಲವನ್ನು ಮೇಯಿದ್ರೆ ಯಾರಿಗೆ ತಿಳಿಸುವುದಯ್ಯ, ಏನು ಆರ್ಗ್ಯುಮೆಂಟ್ ಮಾಡೋದು ಅಂತ. ಬೇರೆ ಕಾಲಕ್ಕಿದ್ದಂಥ ಬೇಲಿ ಹೊಲಾಲು ತಿನ್ನಾಕಿತ್ತಂದ್ರೆ ತಾಯಿ ಮೊಲೆಯಲ್ಲಿ ವಿಷ ಆದರೆ ಎಲ್ಲೂ ಇಲ್ಲ. ಹಂಗೆ ಅದಂಗೆ ಆಗಿದೆ ವ್ಯವಸ್ಥೆ, ಯಾರಿಗೆ ದೂರ ಅವ್ರು. ಹಂಗೆ ಡೆಂಗ್ಯೂ ಈಗ ಬಂದು ಕೂತ್ಬಿಟ್ಟದ, ಈ ಡೆಂಗ್ಯೂ ಅನ್ನೋದು ವಿಷಕಾರಿ ಈ ಒಂದು ರೋಗಕ್ಕೆ ಔಷಧಿ ಹುಡುಕ್ಬೇಕಾಗಿದ್ದು ಏನೂ ಇಲ್ಲ, ಪ್ರಾಮಾಣಿಕತೆ ಪ್ರಾಮಾಣಿಕವಾಗಿ ದುಡಿಯುವಂಥದ್ದು. ಅದೇನು ಗೌರ್ಮೆಂಟ್ ಕೊಟ್ಟಂಥ ಅಟ್ಲೀಸ್ಟ್ ಮಿನಿಮಮ್ ಔಷಧ ಆದರೂ ಆ ರೋಗಿಗಳು ತಲುಪುವಂಥದ್ದು. ಎಸ್, ನೋಡಿದ್ರಲ್ವಾ ಯಾವ ರೀತಿ ನಮ್ಮ ಡೆಂಗ್ಯೂವನ್ನು ಎದುರಿಸುವಂತಹ ಒಂದು ಸಿಸ್ಟಮ್ ಏನಿದೆ ಅಥವಾ ಒಂದು ಅಧಿಕಾರಿ ವರ್ಗ ಏನಿದೆ ಅದು ಯಾವ ರೀತಿ ಒಂದು ಕೇರ್ಲೆಸ್ಸಲ್ಲಿ ತೋರಿಸ್ತಾ ಇದೆ ಅಂತ ಹೇಳಿ. ಇನ್ನು ಪ್ರಕರಣಗಳು ಜಾಸ್ತಿ ಆದರೆ ಮಾತ್ರ ಜನ ಸುಮ್ಮನಿರಬಾರ್ದು, ಅದಕ್ಕೆ ಬೇಕಾದಂತಹ ಅಗತ್ಯ ಕ್ರಮಗಳನ್ನು ಖಂಡಿತವಾಗ್ಲೂ ಕೈಗೊಳ್ಬೇಕು. ಮತ್ತು ಇನ್ನೊಂದು ಮಾತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಈದಂತೆ ನಮ್ಮ ಹೇಳಿ ಸೀತಾರಾಮ ಈಗ ಆರಂಭ ಆಗಿದೆ.
ಇಲ್ಲಿ ಬೇಕಾದ ನಮ್ಗೆ ಅಂತ ಅನ್ಯಾಯಗಳನ್ನ ಬಂದು ಹೇಳ್ಕೊಳ್ಳಿ ಅನ್ನೋದು ಒಂದು ಕಳಕಳಿ ಮನವಿ ಜನರಲ್ಲಿ. ತಮಗಾದಂಥ ನೋವುಗಳನ್ನು ಇವತ್ತು ದವಾಖಾನೆಯಲ್ಲಿ ಆಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಸಾರ್ವಜನಿಕ ರಂಗದಿಂದ ಆಗಿರ್ಬೋದು, ತಹಸೀಲ್ದಾರ್ ಆಫೀಸಲ್ಲಿ ಆಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಯಾವುದೇ ಕ್ಷೇತ್ರ ಅವ್ರಿಗೆ ಅನ್ಯಾಯ ಆಗಿದ್ದರೆ ಬಂದು ನಮ್ಗೆ ತಿಳಿಸಿದರೆ ನಾವು ಅವ್ರಿಗೆ ನಮ್ಮ ಮಾಧ್ಯಮ ಮೂಲಕ ಏನು ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯದನೋ ಅದೆಲ್ಲ ನಾವು ಮಾಡಲಿಕ್ಕೆ ತಯಾರಿರ್ತೀವಿ ಅಂತ ಈ ಮೂಲಕ ಅವ್ರು ತಿಳಿಸ್ತಾ ಇದ್ರು. ಖಂಡಿತ ಎಸ್, ಮುಕ್ತವಾಗಿ ಆಹ್ವಾನ ಕೊಡ್ತಾ ಇದ್ದಾರೆ ಮಲ್ಲಪ್ಪ ಜೋತಾವರ್ ಸರ್. ಏನು ಅಂತ ಅಂದರೆ, ನಿಮ್ಮ ನಗರದಲ್ಲಿ ಹಳ್ಳಿಗಳಲ್ಲಿ ಅಥವಾ ಎಲ್ಲೇ ಆಗಿರಲಿ, ನಿಮ್ಮ ಆಫೀಸ್ ಕಚೇರಿ, ನೀವು ಕೆಲಸ ಮಾಡುವಂತಹ ಸರ್ಕಾರಿ ಕಚೇರಿ ಆಗಿದ್ರೂ ಕೂಡ ಎಲ್ಲಾದರೂ ಅನ್ಯಾಯ ನಡೀತಾ ಇದೆ ಅನ್ನೋದು ನಿಮ್ಮ ಕಣ್ಣಿಗೆ ಬಿದ್ದರೆ ಖಂಡಿತವಾಗ್ಲೂ ನಮ್ಮ ವಾಹಿನಿಯ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟು ನಮ್ಮನ್ನು ಬಂದು ಭೇಟಿ ಮಾಡಿ ಅಥವಾ ನಮ್ಮನ್ನು ಅಲ್ಲಿ ಕರೆಸ್ಕೊಳ್ಳಿ. ನಾವು ಬಂದು ಖಂಡಿತವಾಗೂ ನಿಮಗೆ ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡ್ತೀವಿ. ಜೊತೆಗೆ ಮಾಧ್ಯಮದ ಮೂಲಕ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಿಮಗೆ ನ್ಯಾಯ ದೊರಕಿಸಿಕೊಡುವಂತಹ ಪ್ರಯತ್ನ ಮುಕ್ತವಾಗಿ ಮಾಡ್ತೇವೆ. ಮತ್ತೊಂದು, ಈ ಡೆಂಗ್ಯೂಯಿಂದ ನೀವು ಬಚಾವ್ ಆಗಬೇಕು ಅನ್ನೋ ಹಾಗಿದ್ರೆ 2 ದಿನಕ್ಕಿಂತ ಜಾಸ್ತಿ ಎಲ್ಲೂ ಕೂಡ ನೀರನ್ನು ಸಂಗ್ರಹಿಸಿ ಇಡಬೇಡಿ. ನೀರನ್ನು ಕಾಯಿಸಿ ಆರಿಸಿ ನಂತರ ಸೇವಿಸಿ. ಆ್ಯಂಟಿ ಆಕ್ಸಿಡೆಂಟ್ಸ್, ಸಿಟ್ರಿಕ್ ಫ್ರೂಟ್ಸ್ ಜೊತೆಗೆ ಸೀಸನಲ್ ಫ್ರೂಟ್ಸನ್ನು ಹೆಚ್ಚಾಗಿ ಕನ್ಸ್ಯೂಮ್ ಮಾಡಿ. ಅಲ್ಲದೆ ಆಹಾರ ಸೇವಿಸಿ ಅಂತ, ಜೊತೆಗೆ ಸ್ವಲ್ಪ ಬಿಸಿಯಾದ ಆಹಾರವನ್ನು ಹೆಚ್ಚಾಗಿ ತಿನ್ನಿ ಅಂತ ಹೇಳ್ತಾ ಸ್ವಚ್ಛತೆಯನ್ನು ಮುಖ್ಯವಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ, ಜೊತೆಗೆ ಮುಕ್ತ ಆಹ್ವಾನಕ್ಕಾಗಿ. ವೀಕ್ಷಕರೇ, ನಿಮಗೇನು ಅನಿಸುತ್ತೆ, ಡೆಂಗ್ಯೂ ಪ್ರಕರಣಗಳನ್ನ ಮತ್ತೆ ಯಾವ ರೀತಿ ತಡಿಬಹುದು ಅಥವಾ ಯಾವ ಆಹಾರದಿಂದ ಅದರ ವಿರುದ್ಧ ಹೋರಾಡುವಂತಹ ಶಕ್ತಿ ನಮ್ಮಲ್ಲಿ ಹೆಚ್ಚಾಗುತ್ತೆ, ಇಮ್ಯುನಿಟಿ ಪವರ್ ಯಾವ ರೀತಿ ಜಾಸ್ತಿ ಮಾಡ್ಕೊಬಹುದು ಅನ್ನೋದನ್ನ ನಿಮಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಅದನ್ನು ನಮಗೆ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.